ಆ್ಯಂಡ್ ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಈ ಕಾರ್ ಬಂದ್ಬಿಟ್ಟು ಒಬ್ರು ಸೆಲೆಬ್ರಿಟಿ ಇದು. Cross my heart and hope to die. Welcome to my dark side. ಇದಕ್ಕಿಂತ ಮುಂಚೆ ಕೂಡ ಇವ್ರು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನೋಡಿದೆ ನಾನು, ಬಿಗ್ ಬಾಸ್ ಅಲ್ಲಿ ಸೆಲೆಬ್ರಿಟಿ, ಸೊ ಅವರೊಬ್ರು ಬಂದು ಮಾಡಿಸ್ಕೊಂಡು ಹೋಗಿದ್ದಾರೆ. ಅವ್ರದ್ದು ಬ್ಲಾಕ್ ವೋಕ್ಸ್ ವ್ಯಾಗನ್ ಬೀಟ್ ಅಲ್ಲಿ ಅವರು ಬಂದು ಮಾಡಿಸ್ಕೊಂಡು ಹೋಗಿದ್ದಾರೆ. ಸೂಪರ್ ಸರ್. ಇಲ್ಲಿ ನೋಡಬಹುದು ರೂಫ್ ಅಲ್ಲಿ ಡಿಫ್ರೆನ್ಸ್ ನಿಮಗೆ ಈಸಿಯಾಗಿ ಗೊತ್ತಾಗ್ತಾ ಇದೆ. ಫುಲ್ ಎಂಟೈರ್ ರೂಫ್. ಹೌದು ನೋಡಬಹುದು, ಇಲ್ಲಿಂದ ಅಲ್ಲಿವರೆಗೂ ರೂಫು ನಿಮಗೆ ಕಂಪ್ಲೀಟ್ ಆಗಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಂತ ಅನ್ಕೊಂತೀನಿ. ಸೊ ಹಾಗಾಗಿನೇ ಅರ್ಧ ರೂಫ್ ಮಾಡಕ್ ಹೇಳಿದೆ ಇವ್ರಿಗೆ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಇತ್ತೀಚೆಗಷ್ಟೇ ನಮ್ಮ ಚಾನಲಲ್ಲಿ ಒಂದು ಕಾರ್ ಕತೆ ನೋಡಿರ್ತೀರಾ, ಅದು ಸಫಾರಿ ಬಗ್ಗೆ ಆಗಿತ್ತು. ಸಫಾರಿ ಯಾರು ತಾನೇ ಇಷ್ಟ ಇಲ್ಲ ಹೇಳಿ, ನನಗಂತೂ ತುಂಬ ದಿನದಿಂದ ಆಸೆ ಇತ್ತು ಈ ಗಾಡಿನ ಸ್ವಲ್ಪ ದಿನದ ಮಟ್ಟಿಗಾದರೂ ಓಡಿಸ್ಲೇಬೇಕು ಅಂತ ಹೇಳಿ. ಸೊ ಹಾಗಾಗಿನೇ ನಮಗೆ ಗೊತ್ತಿರೋರೊಬ್ಬರ ಹತ್ರ ಇತ್ತು ಆ್ಯಕ್ಚುಲಿ ಈ ಗಾಡಿ. ಸೊ ಹಾಗಾಗಿ ಅವ್ರ ಹತ್ರ ಪರ್ಚೇಸ್ ಮಾಡಿಕೊಂಡು ಸ್ವಲ್ಪ ದಿನದ ಮಟ್ಟಿಗೆ, ಒಂದು ತಿಂಗಳ ಮಟ್ಟಿಗೆ ಈ ಗಾಡಿನ ಓಡಿಸ್ದೆ. ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಕಾರ್ ಕತೆ ಮಾಡಿದ್ದೀನಿ. ಅದಾದಮೇಲೆ ಇವಾಗ ಈ ಗಾಡಿನ ಯಾರಿಗಾದ್ರು ಕೊಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನೋಡೋಣ, ಯಾರಾದರೂ ಬೇಕು ಅನ್ನೋರು ಕಮೆಂಟ್ ಮಾಡಿ. ಸೊ ಖಂಡಿತವಾಗ್ಲೂ ಒಳ್ಳೆ ಪ್ರೈಸಲ್ಲಿ ಕೊಡ್ತೀನಿ ಅಂತ ಹೇಳ್ತೀನಿ. ಇವತ್ತು ಈ ಒಂದು ಸಫಾರಿಗೆ ಒಂದು ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಆ್ಯಕ್ಚುಲಿ. ಸೊ ಅದಕ್ಕೆ ಒಂದು ರಬ್ಬಿಂಗ್ ಪಾಲಿಷಿಂಗ್ ಮಾಡ್ಸೋಣ ಅಂತ ಹೇಳಿ ನಾನು ರೆಗ್ಯುಲರಾಗಿ ಹೋಗುವಂಥ ಒಂದು ಡಿಟೇಲಿಂಗ್ ಸ್ಟುಡಿಯೋಗೆ ಹೋಗ್ತಾ ಇದ್ದೀನಿ. ಅದು ಬಂದ್ಬಿಟ್ಟು ನಿಮಗೆಲ್ಲ ಗೊತ್ತೇ ಇದೆ, ಡ್ಯಾಬ್ಲರ್ ಆಟೋ ಡಿಟೇಲಿಂಗ್ ಸ್ಟುಡಿಯೋ ಅಂತ ಹೇಳಿ ನಾನು ಇಲ್ಲಿ ರೆಗ್ಯುಲರಾಗಿ ಹೋಗ್ತಾ ಇರ್ತೀನಿ. ಮುಂಚೆ ಎರಡು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ, ಅದಲ್ಲದೆ ಒಂದು ಎರಡು ಮೂರು ಸಲ ನನ್ನ ಫ್ರೆಂಡ್ಸ್ ಕಾರ್ಗೂ ಕೂಡ ಮಾಡ್ಸೋದಕ್ಕೆ ಅಂತ ಹೇಳಿ ಹೋಗಿದ್ದೀನಿ. ಇದು ಎಲ್ಲಿ ಬರುತ್ತಪ್ಪ ಅಂತ ಹೇಳೋದಾದರೆ ನೋಡ್ತಿರ್ಬೋದು, ಎಕ್ಸಾಕ್ಟ್ ಆಪೋಸಿಟಲ್ಲಿ ವೆಗಾಸಿಟಿ ಮಾಲ್ ಇದೆ. ಅಲ್ಲಿಂದ ನೀವು ಅಂದರೆ ಟುವರ್ಡ್ಸ್ ಜೆ ಪಿ ನಗರದ ಕಡೆಯಿಂದ ಬಂತು ಅಂತ ಹೇಳಿದ್ರೆ ನೀವು ರೈಟ್ ತೊಗೊಂಡು ಫಸ್ಟ್ ಲೆಫ್ಟ್ ತೊಗೊಂಡು ಮತ್ತೆ ಯೂ ಟರ್ನ್ ಮಾಡ್ಕೊಂಡು ಬಂದರೆ ಅಲ್ಲೇ ಸಿಗುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಎನಿ ಆಫ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಬೋದು. ವೀಕ್ಷಕರೇ, ನೀವೇನಾದರೂ ಪ್ರತಿದಿನ 500 ರೂಪಾಯಿಂದ 2000 ರೂಪಾಯಿ ತನಕ ಈಸಿಯಾಗಿ ಗಳಿಸ್ಬೇಕಾ? ನನ್ನ ಹತ್ರ ಒಂದು ಸ್ಪೆಷಲ್ ಅಪ್ಲಿಕೇಶನ್ ಇದೆ, ರಮಿ ನೋಬಲ್ ಅಂತ ಹೇಳಿ. ಬನ್ನಿ, ಈ ಆ್ಯಪಲ್ಲಿ ನಿಮ್ಗೆ ಯಾವ ಥರ ಹಣನ ಗಳಿಸ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ನಂಬರ್ ಹಾಕ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡ್ಕೊಂಡು ಆಗಿದ ತಕ್ಷಣವೇ ನಿಮಗೆ ಸೈನ್ಅಪ್ ಬೋನಸ್ ಅಂತ ಹೇಳಿ 41 ರುಪೀಸ್ ಅಥವಾ ಎಷ್ಟೋ ಒಂದು ಬರುತ್ತೆ. ಅದಾದಮೇಲೆ ನಾನು ಸಜೆಸ್ಟ್ ಮಾಡೋದು ನಿಮಗೆ 501 ರುಪೀಸ್ನ ಇನ್ವೆಸ್ಟ್ ಮಾಡಿ, ಸ್ವಲ್ಪ ಇದು ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಒಳಗಡೆ ಹೋಗ್ತಿದ್ದಂಗೆ ನಾನು ನನಗೆ ಇಷ್ಟ ಆಗಿದ್ದಂಥ ಗೇಮ್ ಬಂದ್ಬಿಟ್ಟು ಡ್ರ್ಯಾಗನ್ ವರ್ಸಸ್ ಟೈಗರ್, ಅದನ್ನು ಓಪನ್ ಮಾಡಿದ್ದೀನಿ ಇವಾಗ. ನಾನು ಫಸ್ಟ್ ಬಂದ್ಬಿಟ್ಟು ನಾನು 10 ರುಪೀಸ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ನೋಡ್ಬೋದು 10 ರುಪೀಸ್ ಇನ್ವೆಸ್ಟ್ ಮಾಡಿದ್ದೀನಿ ಇವಾಗ ನಾನು. ಸೊ ಇವಾಗ ನನಗೆ ಓ ಲಾಸ್ ಆಗಿದೆ. ಸೊ ನನಗೆ 10 ರುಪೀಸ್ ಹೋಗಿದೆ ಇವಾಗ. ನಾನು ಇವಾಗ 30 ರೂಪಾಯಿನ ಇನ್ವೆಸ್ಟ್ ಮಾಡ್ತಿದ್ದೀನಿ, ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಇದರಲ್ಲಿ. ನೋಡ್ಬೋದು ಹೇಗೆ ನಾನು 3x ಪ್ರೊಡಕ್ಷನ್ ಯೂಸ್ ಮಾಡಿ ಮತ್ತೆ ಲಾಸ್ನ ರಿಕವರ್ ಮಾಡಿಕೊಂಡೆ ಅಂತ ಹೇಳಿ. ಮತ್ತೆ ಇವಾಗ 10 ರೂಪಾಯಿನ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ನೋಡ್ಬೋದು ಮತ್ತೆ ಲಾಸ್ ಆಯಿತು 10 ರುಪೀಸು. ಬಟ್ ಏನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. 3x ಬೆಟ್ ಪ್ರೊಡಕ್ಷನ್ನ ಯೂಸ್ ಮಾಡ್ತಿದ್ದೀನಿ ಮತ್ತೆ ಇವಾಗ. ಅದ್ರ ಪ್ರಕಾರ ಇವಾಗ ನಾನು ಆಲ್ಮೋಸ್ಟ್ ಮತ್ತೆ 30 ರೂಪಾಯಿ ಲಾಸ್ ಆಗಿದೆ. ಹಾಗೆ ನೋಡ್ತಾ ಇರಿ, 3x ಇನ್ವೆಸ್ಟ್ಮೆಂಟ್ ಟ್ರಿಕ್ನ ಯೂಸ್ ಮಾಡಿ ಯಾವ ಥರ ನಾನು ರಿಕವರ್ ಮಾಡ್ಕೋತೀನಿ ಲಾಸ್ನ ಅಂತ ಹೇಳಿ 90 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ ಇವಾಗ. ಪಕ್ಕ ಇದು ನೋಡಿ, 90 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ, ಬೂಮ್ ಮತ್ತೆ ನಾನು ಗೆದ್ದಿದ್ದೀನಿ ಅಂತ ಹೇಳ್ಬೋದು 90 ರೂಪಾಯಿನ. ಸೊ ಇದೇ ರೀತಿ ನೀವು ಕೂಡ ಹಣನ ಗಳಿಸ್ಬೋದು. ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನೀವು ಸುಮಾರು ಹಣನ ಗಳಿಸ್ಕೋಬೋದು ಅಂತ ಹೇಳ್ತೀನಿ. ಆ್ಯಂಡ್ ಬರೀ 10 ನಿಮಿಷದಲ್ಲಿ 600 ರೂಪಾಯಿ ಗಳಿಸಿದ್ದೀನಿ ನಾನು. ಇದನ್ನು ನೀವು UPI ಅಥವಾ ಬ್ಯಾಂಕ್ ಅಕೌಂಟ್ಗೆ ನಾವು ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ಕೊಬೋದು. ನಾನು UPI ಮಾಡ್ಕೋತಿದ್ದೀನಿ, 101 ರೂಪಾಯಿನ. ಸೊ ಸಕ್ಸಸ್ಫುಲ್ ಆಗಿದೆ, ಡೈರೆಕ್ಟಾಗಿ ನನಗೆ Paytm ಅಕೌಂಟ್ಗೆ ಬಂದಿದೆ, ನೋಡ್ಬೋದು. ಇದನ್ನು ಡೈರೆಕ್ಟಾಗಿ ತೋರಿಸ್ತೀನಿ Paytm ಓಪನ್ ಮಾಡಿ. ಸೊ ಇಲ್ಲಿ 101 ರೂಪಾಯಿ ಬಂದಿದೆ ನನಗೆ. ಅದೇ ರೀತಿ ನನಗೆ ಪ್ರೀವಿಯಸ್ ಏನು ಟ್ರಾನ್ಸಾಕ್ಷನ್ ಮಾಡಿದ್ದೀನಿ ಅದೆಲ್ಲ ನೋಡ್ಬೋದು ಇಲ್ಲಿ ನೀವು. ನಾನು ಲಾಸ್ಟ್ ಟೈಮ್ ಇಲ್ಲಿ ಉಲ್ಗೋ ಕೋಟಿಂಗ್ ಮಾಡಿಸಿದ್ದೆ, ಅದ್ರದ್ದು ಫಿನಿಶಿಂಗ್ ಅಂತೂ ಅಲ್ಟಿಮೇಟ್ ಆಗಿದೆ. ಎಲ್ಲೇ ಹೋದರೂ ಕೂಡ ಆ ಶೈನಿಂದಾಗಿ ಹೊಸ ಗಾಡಿನ ಅಂತ ಕೇಳ್ತಾ ಇರ್ತಾರೆ, ಅಷ್ಟು ಸಖತ್ತಾಗಿದೆ ಅಂತ ಹೇಳ್ಬೋದು ಉಲ್ಗೋ ಕೋಟಿಂಗು. ನೀವು ಕೂಡ
ತುಂಬಾ ಜನ ಆಲ್ರೆಡಿ ಮಾಡಿಸಿದ್ದಾರೆ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಉಲ್ಗೋ ಕೋಟಿಂಗ್ನ ನನ್ನ ವಿಡಿಯೋ ನೋಡಿಕೊಂಡು ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅದೇ ಥರ ನೀವು ಕೂಡ ಉಲ್ಗೋ ಕೋಟಿಂಗ್ ಮಾಡಿಸ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಮಾಡಿಸ್ಬೋದು. ಇವತ್ತು ಕೂಡ ಯಾವುದಾದ್ರೂ ಗಾಡಿ ಆಲ್ರೆಡಿ ಆಗ್ತಾ ಇದ್ರೆ, ಕೆಲಸ ಆಗ್ತಾ ಇದ್ರೆ ಅದನ್ನು ಕೂಡ ತೋರಿಸ್ತೀನಿ ಒಂದ್ಸಲ ನಿಮಗೆ. ಆ್ಯಂಡ್ ಜೊತೆಗೆ ಈ ಒಂದು ಸಫಾರಿ ನೋಡ್ಬೋದು ನೀವು, ಸ್ವಲ್ಪ ಮೇಯ್ನಾಗೆ ರೂಫ್ ಎಲ್ಲ ಧೂಳಾಗ್ಬಿಟ್ಟಿದೆ. ಸೊ ಇದನ್ನೆಲ್ಲ ಇಂಟೀರಿಯರ್ ಡೀಪ್ ಕ್ಲೀನಿಂಗ್ ಮಾಡಿದ್ರೇ ಹೋಗೋದು. ಸೊ ಹಾಗಾಗಿ ತಡ ಮಾಡೋದು ಬೇಡ, ಡೈರೆಕ್ಟಾಗಿ ಇವಾಗ ಡ್ಯಾಬ್ಲರ್ ಆಟೋ ಡೀಟೇಲಿಂಗ್ ಸ್ಟುಡಿಯೋಗೆ ಹೋಗೋಣ, ಬನ್ನಿ. ವೀಕ್ಷಕರೇ, ಇವಾಗ ತಾನೆ ಬಂದು ಡ್ಯಾಬ್ಲರ್ ಆಟೋಗೆ ಡ್ರಾಪ್ ಮಾಡಿದ್ದೀನಿ ವೆಹಿಕಲ್ನ. ನೋಡ್ಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳಿ. ಇಲ್ಲೆಲ್ಲ ನೋಡ್ಬೋದು ಕಂಪ್ಲೀಟ್ ಡಸ್ಟ್ ಆಗಿದೆ ಇಲ್ಲಿ ಸುತ್ತ ಕಂಪ್ಲೀಟಾಗಿ. ತುಂಬ ದಿನದಿಂದ ಇದನ್ನು ವಾಶ್ ಮಾಡಿಸ್ತಿರೋದ್ರಿಂದ. ಆ್ಯಂಡ್ ಜೊತೆಗೆ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಎಲ್ಲ ಇದೆ. ಮೇಯ್ನಾಗಿ ಇಂಟೀರಿಯರ್ ಬಂದ್ಬಿಟ್ಟು ರೂಫ್ ಎಲ್ಲ ಫೇಡ್ ಆಗಿದೆ, ತುಂಬ ಧೂಳಾಗಿದೆ ರೂಫೆಲ್ಲ. ಆ್ಯಂಡ್ ಸೀಟ್ಸ್ ಎಲ್ಲ ಸ್ವಲ್ಪ ಸ್ಟೈನ್ ಆಗಿದೆ. ಸೊ ಇದೆಲ್ಲ ಹೋಗುತ್ತೆ ಕಂಪ್ಲೀಟಾಗಿ ಇಂಟೀರಿಯರ್ ಡೀಪ್ ಕ್ಲೀನಿಂಗಲ್ಲಿ ಮತ್ತು ರಬ್ಬಿಂಗ್ ಪಾಲಿಶಿಂಗಲ್ಲಿ. ನೋಡೋಣ ಹೋಗುತ್ತಾ ಹೇಗೆ ಅಂತ ಹೇಳ್ಬಿಟ್ಟು, ಒಂದ್ಸಲ ಫಿನಿಶಿಂಗ್ ಬಂದಮೇಲೆ ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ವೀಕ್ಷಕರೇ, ನಾನು ಕಾರ್ನ ಬಿಟ್ಟು ಆಲ್ಮೋಸ್ಟ್ 3 hours ಆಗಿದೆ. ನಾನು ಹೊರಗಡೆ ಹೋಗಿದ್ದೆ, ಇವಾಗ ಬಂದೆ. ಆ ಡಿಫ್ರೆನ್ಸಸ್ ನೋಡಂತೂ ನನಗಂತೂ ತುಂಬಾ ಖುಷಿ ಆಯಿತು. ನಾನು ಬಿಟ್ಟಾಗ ಹೇಗಿತ್ತು, ಇವಾಗ ಕೆಲಸ ಆದಮೇಲೆ ಯಾವ ಥರ ಕಾರ್ ಆಗಿದೆ ಅಂತ ಹೇಳಿದ್ರೆ ನೋಡಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ, ಅಷ್ಟು ಒಳ್ಳೆ ಡಿಫ್ರೆನ್ಸಸ್ ಅಂತ ಹೇಳ್ಬೋದು. ಆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತಾನೆ ಯೂಶ್ವಲಾಗಿ ನಿಮಗೆ ಬಿಫೋರ್ ಒಂದು ಶಾಟ್ ಹಾಕಿ ಆಫ್ಟರ್ ಒಂದು ಶಾಟ್ ಹಾಕಿದ್ರೆ ಅಷ್ಟೇ ಗೊತ್ತಾಗಲ್ಲ. ಸೊ ಹಾಗಾಗಿನೇ ಆಫ್ ಮಾಡೋಕ್ಕೆ ಹೇಳಿದ್ದೀನಿ, ರೂಫ್ ಎಲ್ಲ ಆಫ್ ಮಾಡೋಕ್ಕೆ ಹೇಳಿದ್ದೀನಿ, ಒಂದು ಅವ್ರನ್ನ ಆಫ್ ಮಾಡೋಕ್ಕೆ ಹೇಳಿದ್ದೀನಿ. ಸೊ ಹಾಗಾಗಿ ನಿಮಗೆ ವಿಸಿಬಲ್ ಡಿಫ್ರೆನ್ಸ್ ಕಾಣುತ್ತೆ ಅಂತ ಹೇಳ್ಬೋದು ನಿಮಗೆ. ಸೊ ಅದಕ್ಕಿಂತ ಮುಂಚೆ ನಮ್ಮ ಕಾರ್ ಹತ್ರ ಹೋಗೋಕ್ಕಿಂತ ಮುಂಚೆ ಇಲ್ಲೊಂದು ಕಾರ್ ನೋಡ್ಬೋದು ನೀವು. ಇದು ನಾನು ಬಂದಿದ ತಕ್ಷಣ ನನಗೆ ಕಣ್ಕುಕ್ತು ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ಟಾಟಾ ಹ್ಯಾರಿಯರು ಡಾರ್ಕ್ ಎಡಿಷನ್ನು. ಮೊದಲೇ ಚೆನ್ನಾಗಿದೆ, ಅದರಲ್ಲಿ ಉಲ್ಗೋ ಕೋಟಿಂಗ್ ಆದ್ಮೇಲಂತೂ ಇನ್ನೂ ಸಕ್ಕದಾಗ ಕಾಣ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಒಬ್ರು ವಿಶಾಖ ಅಂತ ಹೇಳಿ ಇಲ್ಲಿ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಯಾವ ತರ ಮಾಡಿದ್ರೆ ಇದನ್ನ. ಆ್ಯಂಡ್ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಈ ಕಾರ್ ಬಂದ್ಬಿಟ್ಟು ಒಬ್ರು ಸೆಲೆಬ್ರಿಟಿ ಇದು. Cross my heart and hope to die. Welcome to my dark side. ಇದಕ್ಕಿಂತ ಮುಂಚೆ ಕೂಡ ಇವಾಗ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನೋಡಿದೆ ನಾನು, ಬಿಗ್ ಬಾಸ್ ಅಲ್ಲಿ ಸೆಲೆಬ್ರಿಟಿ. ಸೊ ಅವರೊಬ್ರು ಬಂದು ಮಾಡಿಸ್ಕೊಂಡು ಹೋಗಿದ್ದಾರೆ, ಅವ್ರದ್ದು ಬ್ಲಾಕ್ ವೋಕ್ಸ್ ವ್ಯಾಗನ್ ಬೀಟಲ್. ಅವರು ಬಂದು ಮಾಡಿಸ್ಕೊಂಡು ಹೋಗಿದ್ದಾರೆ. ಸೂಪರ್ ಸರ್. ಒಳ್ಳೊಳ್ಳೆ ಲೀಡ್ಸ್ ಎಲ್ಲ ಬರ್ತಾ ಇದಾರೆ, ತುಂಬಾ ಜನ ಬರ್ತಾರೆ. ಹೌದಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜನರೆಲ್ಲ ವೆನೆವರ್ ದೇ ಗೆಟ್ ಇಟ್ ಡನ್ ಅಲ್ಲ, ತುಂಬಾ ಖುಷಿಯಾಗಿ ನೆನ್ಸ್ಕೊಂಡು ಹೋಗ್ತಾರೆ. ಸೊ ದಟ್ಸ್ ವಾಟ್ ವಿ ವಾಂಟ್. ಮೌತ್ ಟು ಮೌತ್ ಪ್ರಮೋಷನ್ ಆಗ್ಬಿಡೋದು ಅದರಿಂದಾನೆ. ಅದು ವರ್ಡ್ ಟು ವರ್ಡ್ ಇದು ಮಾಡ್ಬಿಟ್ರೆ ಲೈಕ್ ಅದು ಅದೇ ಸಾಕು ನಮಗೆ. ಹೌದೌದೌದು, ಡಿಪೆಂಡ್ಸ್ ಆನ್ ಕ್ವಾಲಿಟಿ. ನಾವು ಮೋಸ್ಟ್ಲಿ ಫೋಕಸ್ ಮಾಡೋದೇ ನಾವು ಕ್ವಾಲಿಟಿಯಲ್ಲಿ. ಆ್ಯಂಡ್ ನಿಜವಾಗ್ಲೂ ಈ ಕ್ವಾಲಿಟಿ ಅಂದಾಗ ನೆನಪಾಯ್ತು ನನಗೆ, ನಾನು ಎಲ್ಲೇ ಹೋದ್ರೂ ಕೂಡ ಇವಾಗ್ಲೂ ನನ್ನ ಕಾರ್ ಶೈನ್ ನೋಡಿ ಯಾವಾಗಲೂ ಹೇಳ್ತಾ ಇರ್ತಾರೆ, ಸರ್ ಇದು ಹೊಸ ಕಾರ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ.
ಸೊ ಅಷ್ಟು ಸಕ್ಕದಾಗಿದೆ ನಿಜವಾಗ್ಲೂ ಇವಾಗ್ಲೂ ಕೂಡ. ಅಂಡ್ ನೀರ್ ಬೀಳ್ತಿದಂಗೆನೆ ಜಾಸ್ತಿ ಹೊತ್ತು ನೀರ್ ಕೂರಲ್ಲ ಗಾಡಿ ಮೇಲೆ, ಅದೆಲ್ಲ ತುಂಬಾ ಚೆನ್ನಾಗಿದೆ. ಇವಾಗ ಮಳೆಗಾಲ ಅಲ್ಲ, ನಿಮ್ಗೆ ಇನ್ನೂ ಗೊತ್ತಾಗುತ್ತೆ. ಸೊ ಒಂದ್ ವಾಶ್ ಆಗ್ತಿದಂಗೆನೆ ಹೊಸ ಗಾಡಿ ತರ ಫೀಲ್ ಕೊಡ್ತಾ ಇರತ್ತೆ. ಯಾವಾಗ್ಲೂ ಕೂಡ ಸ್ಕ್ರಾಚು ಅಷ್ಟು ಈಸಿಯಾಗಿ ಬೀಳಲ್ಲ, ಈಸಿಯಾಗಿ ಬೀಳಲ್ಲ. ಬಿದ್ರೇನು ಇಟ್ ವಿಲ್ ಬಿ ಆನ್ ಯುವರ್ ದ ಕೋಟಿಂಗ್ ಕೋಟಿಂಗ್ ಅಪ್ಲೈ ಮಾಡಿರ್ತೇವಲ್ಲ ಅದ್ರ ಮೇಲೆ ಬೀಳತ್ತೆ, ನಿಮ್ ಪೇಂಟ್ ಮೇಲೆ ಬೀಳಲ್ಲ. ಸೊ ಅದೊಂದು ವೆರಿ ಅಡ್ವಾಂಟೇಜ್ ಇದು. ಹೌದು. ಸೊ ಯಾರಾದ್ರೂ ಉಲ್ಗೋ ಕೋಟಿಂಗ್ ಮಾಡಿಸ್ಬೇಕು ಅನ್ನೋರು ಡೈರೆಕ್ಟ್ ಆಗಿ ಇವ್ರಿಗೆ ಇಲ್ಲಿಗೆ ಬರ್ಬೋದು. ಅಂಡ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀವಿ. ಸೊ ನೀವು ಇನ್ಫ್ಯಾಕ್ಟ್ ನೀವು ಚೆಕ್ ಮಾಡಿಕೊಂಡು ಗೂಗಲ್ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಗೂಗಲ್ ಲಿಂಕ್ ಕೂಡ ಹಾಕಿರ್ತೀವಿ, ಎರಡು ಚೆಕ್ ಮಾಡ್ಕೊಂಡು ಆರಾಮಾಗಿ ವಿಸಿಟ್ ಮಾಡಬಹುದು. ಎಕ್ಸ್ಟೀರಿಯರ್ ಡೀಟೇಲಿಂಗ್ ನಡೀತದೆ, ಎಕ್ಸ್ಟೀರಿಯರ್ ಡೀಟೇಲಿಂಗ್. ಸೊ ಎಲ್ಲ ನಡೀತಾ ಇದೆ, ನಿಜವಾಗ್ಲೂ ನಾನು ಅವಾಗಲೇ ಬಂದು ನೋಡಿದ ತಕ್ಷಣ ಶಾಕ್ ಆಗೋಯ್ತು. ಯಾಕೆಂದ್ರೆ ಸುಮಾರು ಮಾರ್ಕ್ಸ್ ಇತ್ತು ಇಲ್ಲಿ, ಅಂದ್ರೆ ಸ್ಕ್ರ್ಯಾಚಸ್ ತುಂಬಾನೇ ಇತ್ತು. ಆಕ್ಚುಲಿ ಈ ಕಲರ್ ನೀವು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ದಿಸ್ ಇಸ್ ಅ ಬ್ಲಾಕ್ ಕಲರ್, ಸರಿ ದಿಸ್ ಇಸ್ ಅ ಬ್ಲೂ ಕಲರ್. ಹೌದು, ನಿಮ್ ಸ್ಕ್ರಾಚಸ್ ಇಂದ ಬ್ಲಾಕ್ ತರ ಕಾಣಿಸ್ತಾ ಇತ್ತು. ಹೌದು ಹೌದು ಹೌದು, ಇದೊಂಥರ ಡಾರ್ಕ್ ಬ್ಲೂ ಕಲರ್, ಡಾರ್ಕ್ ಬ್ಲೂ. ಇವಾಗ ಅದು ರಿಯಲ್ ಕಲರ್ ಗೊತ್ತಾಗ್ತಾ ಇದೆ ನಮ್ಗೆ. ಅಂಡ್ ಮೇಜರ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಸರ್ ನೀವೇ ಹೇಳ್ಬಿಡಿ ಏನೇನು ಡಿಫ್ರೆನ್ಸ್ ಆಗಿದೆ ಅಂತ ಹೇಳ್ಬಿಟ್ಟು, ಏನೇನು ಕೆಲಸ ಮಾಡಿದ್ದೀರಾ ಅಂತ. ಅದಾದ್ಮೇಲೆ ನಾನು ಡಿಫ್ರೆನ್ಸಸ್ನ ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ. ಓಕೆ, ಪ್ರಾಬ್ಲಿ ನೀವು ಈ ಸೈಡ್ ಬಂದರೆ ಒಂದು ನಿಮಿಷ ನಿಮ್ಗೆ ಹೇಳ್ತೀನಿ. ಹಾಂ, ಸೊ ಇವೆಲ್ಲ ಆಗಿದೆ. ಹೌದು ಹೌದು, ಅಂಟಿಲ್ ಯರ್. ಸೊ ದಿಸ್ ಈ ಪಾರ್ಟು ಆಗಿಲ್ಲ, ಮುಟ್ಟು ಇಲ್ಲ, ಮೆಷಿನಲ್ಲಿ ಪಾಲಿಶ್ ಮಾಡಿಲ್ಲ. ಸೊ ಇದು ನೋಡ್ಬೋದು, ಅದೇ ರೀತಿ ಇದನ್ನ ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ವೀಕ್ಷಕರೇ, ನಿಮಗೆ ನಿಮ್ಮ ಲೈಟ್ ಅಬ್ಸರ್ವ್ ಮಾಡಿದ್ರೆ ನಿಜ ಸ್ಕ್ರಾಚಸ್ ಹೋಲ್ಮಾರ್ಕ್ ಎಲ್ಲ ಕಾಣಿಸುತ್ತೆ. ಹೌದು ಹೌದು ಹೌದು, ನೋಡ್ಬೋದು ಇಲ್ಲಿ ಈವನ್ ಡೀಪ್ ಸ್ಕ್ರಾಚ್ ಇದೇ ಥರ ನಿಮಗೆ ಇಲ್ಲಿವರೆಗೂ ರನ್ ಔಟ್ ಆಗಿತ್ತು. ಇದು ಈ ಕಡೆ ಕಂಪ್ಲೀಟಾಗಿ ಸ್ಕ್ರಾಚು ರಿಮೂವ್ ಆಗಿಬಿಟ್ಟಿದೆ. ಆ್ಯಂಡ್ ಇಲ್ಲಿ ಫಿನಿಷಿಂಗ್ ನೋಡ್ಬೋದು ನೀವು, ಸಕ್ಕದಾಗಿದೆ ಅಂತ ಹೇಳ್ಬೋದು. ಸರ್ ನಿಜವಾಗ್ಲೂ ಎರಡು ಮಾತಿಲ್ಲ ಕೆಲಸದ ಬಗ್ಗೆ. ನಿಮಗೆ ಈ ಸೈಡ್ ಬಂದರೆ ನಿಮ್ಮ ಬ್ರೈಟ್ನೆಸ್ ಜಾಸ್ತಿ ಇದೆ ಲೈಟಿಂದ. ಹೌದು, ಸೊ ನಿಮ್ಗೆ ಇನ್ನೂ ಗೊತ್ತಾಗುತ್ತೆ. ಸಕ್ಕದಾಗಿದೆ ಮಾತ್ರ ಫಿನಿಷಿಂಗು, ಎರಡು ಮಾತಿಲ್ಲ. ಅದೇ ರೀತಿ ಇದು ಇದು ನಾವು ಪೇಂಟ್ ಮಾಡಿಸ್ಬಿಟ್ಟು. ಸೊ ಇದು ಇದು ತುಂಬ ವರ್ಷ ಹಳೆಯದಲ್ಲ ಗಾಡಿ. ಹೌದು ಹೌದು, ತುಂಬ ವರ್ಷ 2008 ಮಾಡಲ್ಲ. ಸೊ ಕಂಪ್ಲೀಟ್ ಆಗಿ ಫೇಡ್ ಆಗಿಬಿಡಿದೆ, ಫೇಡ್ ಆಗಿದೆ. ಸೊ ಪೇಂಟ್ ಮಾಡಿಸ್ಲೇಬೇಕು. ಅದು ಒಂದ್ಬಿಟ್ಟು ವಿ ಆರ್ ಟೇಕಿಂಗ್ ಕೇರ್ ಆಫ್ ಎಲ್ಲ ಪೇಂಟು. ನೋಡ್ಬೋದು ವೀಕ್ಷಕರೆ ಯಾವ ಥರ ಇದೆ ಅಂತೇಳಿ, ನಾವೇ ಕಾಣ್ತಾ ಇದೀವಿ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಅಷ್ಟು ಒಳ್ಳೆ ಫಿನಿಷಿಂಗ್ ಬಂದಿದೆ. ಇದು ಆಕ್ಚುಲಿ ಬ್ಲಾಕ್ ಕಲರ್ ಕಾಣ್ತು ನೀವು ತಂದಾಗ, ಫಸ್ಟ್ ನೀವು ಸ್ಟಾರ್ಟಿಂಗ್ ನೋಟಿಸ್ ಮಾಡಿದ್ರೆ. ಹೌದು ಹೌದು, ಇಟ್ ವಾಸ್ ನಿಜವಾಗ್ಲೂ ಬ್ಲಾಕ್ ಕಲರ್ ಕಾಣಿಸ್ತು. ಬಟ್ ನಾವು ಪಾಲಿಶ್ ಮಾಡಾದ್ಮೇಲೆ ಇಲ್ಲಿ ನೋಡ್ಬೋದು ಕರೆಕ್ಟ್ ಇಲ್ಲಿ ವೀಕ್ಷಕರೆ ಡಾರ್ಕ್ ಬ್ಲೂ ಒಂಥರ, ಇದು ಡಾರ್ಕ್ ಬ್ಲೂ ಅದು. ಸೊ ಬ್ಲಾಕ್ ಅಂತ ನಾನು ಕೂಡ ಅನ್ಕೊಂಡಿದ್ದೆ. ಅಂಡ್ ಇಲ್ಲಿ ವಿಸಿಬಲ್ ಡಿಫ್ರೆನ್ಸ್ ನಿಮ್ಗೆ ಇಂಟೀರಿಯರ್ ಡೀಪ್ ಕ್ಲೀನ್ ಅಲ್ಲಿ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಸೊ ನಾವೇನ್ ಮಾಡಿದ್ವಿ ಈ ಸೈಡ್ ಮಾಡಿದ್ದೀವಿ, ಈ ಪಾರ್ಟ್ ಮಾಡಿಲ್ಲ. ಸೊ ದಿಸ್ ಇಸ್ ಇನ್ನೂ ಡಲ್ ಆಗಿದೆ, ಸ್ವಲ್ಪ ಬ್ರೈಟ್ ನೋಡ್ಬೋದು. ಇದು ಕಂಪ್ಲೀಟ್ ಆಗಿ ಬ್ರೈಟ್ ಆಗಿದೆ. ಇವನ್ ನಾನು ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ್ದೆ ನಿಮಗೆ, ಇಲ್ಲೇ ನೋಡ್ಬೋದು ನೀವು, ಇಲ್ಲೆಲ್ಲ ಈ ತರ ಕಂಪ್ಲೀಟ್ ಆಗಿ ಈ ಕಡೆನೂ ಕೂಡ ಇತ್ತು. ಸೊ ಈ ಕಡೆ ಯಾವುದು ಇಲ್ಲ ನೋಡ್ಬೋದು, ಕಂಪ್ಲೀಟ್ ಜೀರೋ, ತುಂಬಾ ನೀಟ್ ಆಗಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಇದಾದ್ಮೇಲೆ ನನಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಹೇಳಿದ್ರೆ ರೂಫು. ಯಾಕೆ ಅಂದ್ರೆ ನಾನು ಮನೆ ಹತ್ರ ಇದಕ್ಕೆ ಬರಕ್ಕಿಂತ, ಅಂದ್ರೆ ಇಲ್ಲಿಗೆ ಬರಕ್ಕಿಂತ ಮುಂಚೆ ನಾನು ಮನೆ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡಿದೆ ಎಷ್ಟು ದೂರ ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು, ಅಲ್ಲೇ ಮಾಡ್ಸೋಣ ಅಂದ್ಬಿಟ್ಟು ಚೆಕ್ ಮಾಡಿದೆ. ಅವ್ರ ಪ್ರೈಸ್ ಕೂಡ ಜಾಸ್ತಿ ಹೇಳಿದ್ರು. ಜೊತೆಗೆ ಈ ರೂಫು ಕಂಪ್ಲೀಟಾಗಿ ನಾವು ಅಶ್ಯೂರ್ ಮಾಡೋಕೆ ಆಗಲ್ಲ, ಕಂಪ್ಲೀಟ್ ಇದು ನಿಮಗೆ ವೈಟ್ ಆಗುತ್ತೆ ಅಂತ ಹೇಳಿ ಅಂತ ಹೇಳಿದ್ರು. ಇದು ಫೇಡಿಂಗ್ ಹೋಗಲ್ಲ ಅಂತ ಹೇಳಿದ್ರು. ಇವ್ರಿಗೆ ಫೋನ್ ಮಾಡಿದೆ ಅದೇ ಟೈಮಲ್ಲಿ, ಬನ್ನಿ ಮಾಡ್ಕೊಡೋಣ ಅಂತ ಹೇಳಿದ್ರು. ಅದೇ ರೀತಿ ಇವ್ರು ಯಾವ ಥರ ಕಮಿಟ್ ಮಾಡಿದ್ರು, ಅದೇ ರೀತಿ ಇಲ್ಲಿ ನೋಡ್ಬೋದು ರೂಫಲ್ಲಿ ಡಿಫ್ರೆನ್ಸ್ ನಿಮಗೆ ಈಸಿಯಾಗಿ ಗೊತ್ತಾಗ್ತಾ ಇದೆ. ಫುಲ್ ಎಂಟೈರ್ ರೂಫ್. ಹೌದು ಹೌದು ಹೌದು, ನೋಡ್ಬೋದು ಇಲ್ಲಿಂದ ಅಲ್ಲಿವರೆಗೂ ರೂಫು ನಿಮಗೆ ಕಂಪ್ಲೀಟಾಗಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಂತ ಅನ್ಕೊಂತೀನಿ. ಸೊ ಹಾಗಾಗಿನೇ ಅರ್ಧ ರೂಫ್ ಮಾಡಕ್ಕೆ ಹೇಳಿದೆ ಇವ್ರಿಗೆ. ಇಲ್ಲಿ ನೋಡಿ, ಇಲ್ಲಿ ಕಂಪ್ಲೀಟ್ ಬ್ಲ್ಯಾಕ್ ಇದೆ. ಅದೇ ರೀತಿ ಈ ಕಡೆ ಹೊಸ ಗಾಡಿ ಥರ ಆಗ್ಬಿಟ್ಟಿದೆ ರೂಫು. ಸೂಪರ್ ಸರ್, ಇದು ಫಿನಿಷಿಂಗ್ ಬಗ್ಗೆ ಎರಡು ಮಾತಿಲ್ಲ. ಹಾಗೆ ವೀಕ್ಷಕರೆ ನೋಡ್ಬೋದು ನೀವು, ಇಲ್ಲಿ ಸೀಟ್ಸಲ್ಲೂ ಕೂಡ ಅರ್ಧ ಮಾಡಿದ್ದಾರೆ. ಇವಾಗ ಅರ್ಧ ಮಾಡಿದ್ಮೇಲೆ ನಿಮ್ಗೆ ಯಾವ ಥರ ಕಾಣ್ತಿದೆ ಸೀಟು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಈ ಕಡೆ ಮಾಡಿದ್ದಾರೆ, ಈ ಕಡೆ ನೋಡ್ಬೋದು ಕಂಪ್ಲೀಟಾಗಿ ವೈಟ್ ಕಲರ್ ಆಗಿಬಿಟ್ಟಿದೆ. ಸೊ ನಿಮಗೆ ಲೆದರೆಲ್ಲ ಫುಲ್ ಒಳ್ಳೆ ಫಿನಿಷಿಂಗ್ ಬಂದಿದೆ ಅಂತ ಹೇಳ್ಬೋದು. ಈ ಕಡೆ ಇನ್ನೂ ಹಂಗೆ ಇದೆ, ಸ್ಟೈನ್ ಮಾರ್ಕ್ ಎಲ್ಲ, ಮತ್ತು ಕಂಪ್ಲೀಟಾಗಿ ಬ್ಲ್ಯಾಕ್ ಕಲರ್ ಇದೆ. ಸೊ ಅದೇ ರೀತಿ ಇದನ್ನು ಕಂಪ್ಲೀಟ್ ಫುಲ್ಲು ಮಾಡ್ತಾರೆ. ಅದಾದಮೇಲೆ ಕೂಡ ಒಂದು ಶಾರ್ಟ್ ಹಾಕ್ತೀನಿ ನಿಮಗೆ, ನೋಡ್ಬೋದು ವೀಕ್ಷಕರೇ ನೋಡ್ತಿದ್ದೀರಾ. ಆ್ಯಂಡ್ ಅದಲ್ದಲ್ಲೇ ಇದು ಬಂದ್ಬಿಟ್ಟು ಉಲ್ಗೋ ಕೋಟಿಂಗಲ್ಲಿ ಫಸ್ಟ್ ಲೆವೆಲ್, ಇದು ಫಸ್ಟ್ ಲೆವೆಲಲ್ಲ ಈ ಥರ ಒಂದು ಫಿನಿಷಿಂಗ್ ಬಂದಿದೆ ಅಂತ ಹೇಳಿದ್ರೆ, ಒಂದು ಫೈನಲ್ ಸ್ಟೇಜ್ ಬಂದಾಗ
ಇನ್ ಯಾವ ತರ ಫಿನಿಶಿಂಗ್ ಬರುತ್ತೆ ಅಂತ ಹೇಳಿ ಅಲ್ಲೇ ಒಂದು ಎಕ್ಸಾಂಪಲ್ ಇದೆ ಅಂತ ಹೇಳ್ಬೋದು. ಸೊ ಯೂಶುವಲ್ ಆಗಿ ಇವರು ಈ ಪ್ರೊಸೆಸ್ ಏನಿದೆ ರೀಫರ್ ಪ್ರೊಸೆಸ್ಸು ಇದನ್ನ ಎಲ್ರಿಗೂ ಮಾಡಲ್ಲ. ಇದು ಫಸ್ಟ್ ಸ್ಟೇಜ್ ಆಫ್ ಉಲ್ಗೋ ಕೋಟಿಂಗ್. ಇದು ಉಲ್ಗೋ ಕೋಟಿಂಗ್ ಬೇಕು ಅನ್ನೋರು ಇದನ್ನು ಮಾಡಿ ಕಂಪ್ಲೀಟ್ ಆಗಿ ಲಾಸ್ಟ್ ಸ್ಟೇಜ್ ಉಲ್ಗೋ ಕೋಟಿಂಗ್ ಕೂಡ ಮಾಡ್ತಾರೆ. ಸರ್, ಉಲ್ಗೋ ಕೋಟಿಂಗ್ದು ಏನಾಗುತ್ತೆ ಪ್ರೈಸು? ಈ ಕಾರ್ಗೆ ನಿಮಗೆ 45,000 ಸೆವೆನ್ ಸೀಟ್ರಿಗೆಲ್ಲ ಒಂದು 45,000 ಆಗುತ್ತೆ. ನನ್ನ ಕಾರ್ಗೆ 30,000 ಆಗಿತ್ತು. 30,000 ಆಗಿದೆ ಯಾಕಂದ್ರೆ ಅದು ಕಾಂಪ್ಯಾಕ್ಟ್ ಎಸ್ ಯು ವಿ. ಒಂದು ನಾರ್ಮಲ್ ಒಂದು ಹಾಲ್ಟೋ ಆ ಥರ 25,000 ಮಾಡ್ಕೊಡ್ತೀರಾ. ಆ್ಯಂಡ್ 3 ಡೇಸ್ ಆಗುತ್ತಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಗಿ. ಸೊ 3 ಡೇಸಲ್ಲಿ ನಿಮಗೆ ಕಂಪ್ಲೀಟ್ ಗಾಡಿ ಸಿಗುತ್ತೆ ಅಂತ ಹೇಳ್ತಾ. ಆ್ಯಂಡ್ ಇವಾಗ ಈ ಎರಡೂ ಗಾಡಿದು ಶಾರ್ಟ್ಸ್ನ ನಿಮ್ಗೆ ಹಾಕ್ತೀನಿ. ಸೊ ನೋಡಿಕೊಂಡು ಈ ವಿಡಿಯೋ ಎಂಡ್ ಆಗುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.